ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ದಸರಾ ಹಬ್ಬ, ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮನೇಲೂ ಕೂಡ ಹಬ್ಬ. ಒಂದು ಬೇಜಾರಿನ ವಿಷಯ ಅಂದರೆ ನನ್ನ ಮಗಳು ಬಂದಿಲ್ಲ, ಮತ್ತು ನನ್ನ ತಂಗಿ ಪ್ರೆಗ್ನೆಂಟ್ ಇದ್ದಾಳೆ. ಇವಾಗೇನು ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ. ಅವಳಿಗೆ ನಮ್ಮ ಕುಂದಾಪುರ ಶೈಲಿಯಲ್ಲಿ ಹೂ ಮುಸುವ ಶಾಸ್ತ್ರ ಅಂತ ಮಾಡ್ತಾ ಇದ್ದೀವಿ. ದೇವ್ರ ಪೂಜೆ ಎಲ್ಲ ಮುಗಿದು ಅಡುಗೆ ಎಲ್ಲದೂ ಮುಗಿದಿದೆ. ಇನ್ನೇ ಅವಳಿಗೊಂದು ಶಾಸ್ತ್ರ ಮಾಡೋದಿದೆ. ಕುಂದಾಪುರ ಶೈಲಿಯಲ್ಲಿ ಉಮ್ಮುಕ್ ಮಾಡೋದು ಅಂತ ಹೇಳ್ತಾರೆ. ಅದೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಅವಳಿಗೂ ಕೂಡ ಅವಳು ರೆಡಿ ಆಗಿದ್ದಾಳೆ. ಸ್ವಲ್ಪ ಫೋಟೋ ಶೂಟ್ ಮಾಡ್ಕೋತಾ ಇದ್ದಾರೆ. ಗಂಡ ಹೆಂಡತಿ ಇಬ್ಬರು ಹೊರಗಡೆ ಇದ್ದಾರೆ. ದೇವ್ರ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ತಂಗಿ ಈ ರೀತಿ ರೆಡಿ ಆಗಿದ್ದಾಳೆ. ತಂಗಿ ರೆಡಿಯಾಗಿ ಕೂತ್ಕೊಂಡಿದ್ದಾಳೆ. ಅವಳಿಗೆಲ್ಲ ರೆಡಿ ಮಾಡಿದ್ದೀನಿ. 8 ಮಂತು ಕಂಪ್ಲೀಟ್ ಆಗಿದೆ. ಇವಾಗ ಬೆಂಗಳೂರಿಂದ ಬಂದು 1 ವಾರ ಆಗಿದೆ. ಅಲ್ಲಿ ಅವ್ರ ಗಂಡನ ಮನೇಲೂ ಈ ಶಾಸ್ತ್ರ ಇತ್ತು. ಆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ನೇರವಾಗಿ ಇಲ್ಲಿಗೆ ಬಂದಿದ್ದಾರೆ.
ಹಾಯ್ ಮಾಡಿ ಎಲ್ಲರೂ. ಫೈನಲಿ ನಾವಿಬ್ರು ಊಟಕ್ಕೆ ಬಾಕಿ ಇದ್ವಿ. ಇವಳು ನನ್ನ ಸೊಸೆ, ನನ್ನ ಅತ್ತಿಗೆ ಮಗಳು, ಅಂದರೆ ನಮ್ಮ ಮನೆಯವ್ರ ಅಕ್ಕನ ಮಗಳು ಇವಳು, ಒನ್ ಆ್ಯಂಡ್ ಒಂದು ಒಬ್ಬಳೇ ಮಗಳು ಇವಳು. ಇವ್ರಿಗೆ ಸೊಸೆ ಆಗಬೇಕು, ಹಬ್ಬಕ್ಕೆ ಕರೆದಿದ್ದೀವಿ, ಬಂದಿದ್ದಾಳೆ. ಅವಳಿಗೆ ಎರಡು ಜನ ಹೆಣ್ಮಕ್ಳು, ಒಬ್ಬಳು ಸಹ ನಾಲ್ಕು ಕೂತ್ಕೊಂಡಿದ್ದಾಳೆ, ಇನ್ನೊಬ್ಳು ಲಾಸ್ಯ ಅಂತ ಅವಳ ಹೆಸರು. ಅವರಿಬ್ಬರನ್ನ ಕರ್ಕೊಂಡು ಬಂದಿದ್ದಾಳೆ. ಅವ್ರ ಮನೆಯವ್ರನ್ನ ಮಾತ್ರ ಯಜಮಾನ್ರನ್ನ ಬಿಟ್ಟು ಬಂದಿದ್ದಾಳೆ, ಅವ್ರ ಅಪ್ಪ ಅಮ್ಮನೂ ಬಂದಿಲ್ಲ. ಬೇಜಾರಾಯಿತು ನಮಗೆ, ಆದರೂ ತುಂಬ ಖುಷಿಯಾಗಿ ಹಬ್ಬ ಮುಗಿಸಿದ್ವಿ. ಎಲ್ಲರದ್ದು ಊಟ ಆಯಿತು, ನಾವಿಬ್ಬರು ಊಟಕ್ಕೆ ಬಾಕಿ ಇದ್ವಿ, ನಮ್ಮದು ಕೂಡ ಊಟ ಆಯಿತು. ನೋಡಿ ಭಾಗ್ಯಶ್ರೀ ಅಂತ ಇವಳ ಹೆಸರು. ಹಾಯ್. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಇಂದಿರಾ ಬಾಯ್. ಇಂದಿರಾ ಹುಷಾರಿ.
ಫೋನ್ ಮಾಡ್ತೆ ಅಕ್ಕ. ಬಾಯ್ 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 ಭಾಗ್ಯ, ಬನ್ನಿ ಫೋನ್ ಮಾಡಿ ಇನ್ನಿ ಟಾಟಾ. ಬಾಯ್ 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 bye 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 bye. ಇವಾಗ ನನ್ನ ತಂಗಿ ಎಲ್ಲ ಹೋದ್ರು ತುಂಬ ಬೇಜಾರಾಗ್ತಿದೆ, ಎಲ್ಲರನ್ನೂ ಕಳಿಸ್ಕೊಟ್ಟು ಇವಾಗ ಬರ್ತಾ ಇದ್ದೀವಿ. ಮಧ್ಯಾಹ್ನ ಚಿಕನ್ ಊಟ ಇದ್ದಿದ್ದು, ಸಂಜೆ ಮಟನ್ ಇದೆ. ಅವರು ಎಲ್ಲ ತಗೊಂಡು ಹೋದರು, ಎಲ್ಲ ಪಾರ್ಸಲ್ ಕೊಟ್ಟು ಕಳಿಸಿದ್ವಿ. ತುಂಬ ಬೇಜಾರಾಗ್ತಿದೆ. ನಮ್ಮ ತಂಗಿ ಬೇರೆ ಪ್ರೆಗ್ನೆಂಟು, ಅವಳು ಸುಸ್ತಾಗಿದ್ದಾಳೆ. ಇವಾಗ ಊರಿಗೆ ಹೋಗಿ ಮುಟ್ಕೊಂಡ್ರೆ ಇನ್ನೇ ಸದ್ಯ ಅವ್ರಿಗೆ ಎಲ್ಲೂ ತಿರುಗಾಟ ಇಲ್ಲ. ಇನ್ನೊಂದು 20 ದಿನ ಇದೆ ಡೆಲಿವರಿ ಡೇಟಿಗೆ. ನಾನು ಊರಿಗೆಲ್ಲ ಹೋಗ್ತಾ ಬರ್ತಾ ಇರಬೇಕು. ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ.